ಹೀಗಾಗಿ ನಡೀತಾ ಇತ್ತು ರೌಡಿಸಂ. ದುಡ್ಡಿಗಾಗಿ ನಡೆಯುತ್ತಿದೆ ರೌಡಿಸಂ. ಚಿನ್ನದಂತಹ ಚಂದಾದಾರರಿಗೆ ಚಂದದ ರಾನ್ಯೂಸ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರೌಡಿಸಂ ಅನ್ನೋದು ರೆವಲ್ಯೂಷನ್ನು ಅಲ್ಲ, ಪ್ರೊಫೆಷನ್ನು ಅಲ್ಲ, ಜಸ್ಟಿಫಿಕೇಷನ್ ಅಂತೂ ಮೊದಲೇ ಅಲ್ಲ. ರೌಡಿಸಂ ಅನ್ನೋದು ದೂರದಿಂದ ಆಕರ್ಷಕ, ಹತ್ರ ಹೋದರೆ ರೋಚಕ, ಅನುಭವಿಸ್ದವನಿಗೆ ನರಕ. ವೀಕ್ಷಕರೇ, ಕಥೆಗೂ ಮುನ್ನ ಒಂದು ಸಣ್ಣ ನೀತಿಯ ಮಾತು. ನಿಮ್ಮ ಮಾನಸಿಕ ಸ್ಥಿತಿಯ ತಳಹದಿಯ ಮೇಲೆ ನಿಮ್ಮ ಆಲೋಚನೆಗಳು ರೂಪುಗೊಳ್ಳುತ್ತೆ. ನೀವು ಹೆಂಗೆ ಥಿಂಕ್ ಮಾಡ್ತೀರೋ ಆ ಥರ ನಿಮ್ಮ ಥಾಟ್ಸ್ ಬೆಳೆಯುತ್ತೆ. ನಿಮ್ಮ ಆಲೋಚನೆಗಳಿಂದ ನಿಮ್ಮ ಉದ್ದೇಶಗಳು ಹೊರಬರುತ್ತೆ. ನಿಮ್ಮ ಉದ್ದೇಶಗಳು, ಆ ಉದ್ದೇಶಗಳ ತಳಹದಿಯಿಂದ ಎಲ್ಲ ಕೆಲಸ ಕಾರ್ಯಗಳು ಕಾರ್ಯರೂಪಕ್ಕೆ ಬರುತ್ತೆ. ಸೊ ತುಂಬ ಮುಖ್ಯವಾದ ವಿಚಾರ ಅಂದರೆ ಥಾಟ್ಸ್. ನೀವು ಹೆಂಗೆ ನಿಮ್ಮ ಮನಸ್ಸಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತೀರೋ, ನಿಮ್ಮ ಕೆಲಸದ ತನಕ ಉದ್ದೇಶ ಮತ್ತು ಕೆಲಸ ಎಲ್ಲವೂ ಪಾಸಿಟಿವ್ ಆಗಿರುತ್ತೆ. ಸೊ ಇಷ್ಟೇಳಿ ವಿಲ್ ಫಾಸ್ಟ್ ಮೂ ಟು ದ ಸ್ಟೋರಿ. ವಿಲ್ಸನ್ ಗಾರ್ಡನ್ ನಾಗ ಭಾಗ 27. ವೀಕ್ಷಕರೇ, ಕಳೆದ ಸಂಚಿಕೆ ನಿಮ್ಗೆ ಹೇಳಿದ್ದೆ, ಸುಹೇಲ್ನ ಸಂಹಾರ ಮಾಡಲೇಬೇಕು ಅನ್ನೋ ಒಂದು ದೃಢವಾದ ನಿರ್ಧಾರಕ್ಕೆ ಸುಹೇಲ್ನ ಕಂಪ್ಲೀಟ್ ಶತ್ರುಪಡೆ ನಿರ್ಧಾರ ಮಾಡಿರುತ್ತೆ. ಸುಹೇಲ್ನನ್ನು ನಿಶೇಷ ಮಾಡುವ ತನಕ, ಅಂತ್ಯ ಕಾಣುವ ತನಕ ನಾವು ವಿರಮಿಸುವುದಿಲ್ಲ ಅನ್ನೋ ರೀತಿ ಶತ್ರುಗಳು ಶಬ್ದ ಮಾಡಿರ್ತಾರೆ. ಬೇರೆ ದಾರಿ ಇರಲ್ಲ ಅವ್ರಿಗೆ. ಒಬ್ಬರಲ್ಲ 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 ಇಬ್ಬರಲ್ಲ, ಎಲ್ಲರಿಗೂ ಒಂದೊಂದು ರೀತಿಯ ಒಂದೊಂದು ಸ್ಥಳದಲ್ಲಿ ಕಾಟ ಕೊಟ್ಟಿರ್ತಾರೆ. ಅಷ್ಟು ಸೇರಿ ದಿ ರಿವೆಂಜ್ ಆನ್ ಸುಹೇಲ್ ಅಲಿಯಾಸ್ ಚಿಂಟು. ವೀಕ್ಷಕರೇ, ಇಷ್ಟಾಗಿ ಇಷ್ಟೊದಗಾಗಲೇ ಸುಹೇಲ್ಗೆ ತನ್ನ ವಿರುದ್ಧ ತನ್ನ ಶತ್ರುಪಡೆ ಮುಗಿಬಿದ್ದಿದೆ. ಹೊಂಚಿ ಹಾಕಿ ಕಾಯ್ತಾ ಇದ್ದಾರೆ. ಹೊಂಚಿನಿಂದ ಸಂಚು ಮಾಡಿ ಹೇಗಾದರೂ ಮಾಡಿ ಸುಹೇಲ್ನ ಸಂಹಾರ ಮಾಡ್ತಾರೆ, ಮಾಡೇ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಅದರ ಹಿಂಟು ಸುಹೇಲ್ಗೆ ಹೋಗಿರುತ್ತೆ. ಸೊ ವಾಟ್ ನೋಡಿ, ಸುಹೇಲ್ ಎಂಥ ಪಾರ್ಟಿ ಅಂದರೆ, ಈ ಹಿಂದಿನ ಸಂಚಿಕೆಯೆಲ್ಲ, ಅದ್ರ ಹಿಂದಿನ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ಹೆಸರೇಳಿದ್ದೆ, ಲಕ್ಸಾಂತರದ ವ್ಯಕ್ತಿ ಯಾರದು, ಹೀ ವಾಸ್ ಲಕ್ಕಸಂದ್ರ ಪಾಪ. ಲಕ್ಸಂದ್ರ ಪಾಪ, ಸಿದ್ದಾಪುರ ಸುನೀಲ್ ಇವರೆಲ್ಲ ಇನ್ವಾಲ್ ಆಗಿ, ಇದು ಸಾರಿ ಇದಿರುತ್ತಲ್ಲ ಘಟನೆ, ಬೆಂಗಳೂರಿನ ಮೆಜೆಸ್ಟಿಕ್ನ ಗಾಂಧಿನಗರ ಕಾಜಲ್ ಬಾರದ ಲೈವ್ ಬ್ಯಾಂಡದ ಘಟನೆ, ಸೆಂಟ್ರೋ ರೋಹಿತ್ ಮೇಲೆ ಅಟ್ಯಾಕ್ ಮಾಡಿ, ಅದೆಲ್ಲ ವಿಚಾರಗಳು ಬಂದಿರುತ್ತೆ. ಸೊ ಸುಹೇಲ್ ಏನು ಮಾಡ್ತಾರೆ, ಸೀದಾ ಲಕ್ಸಂದ್ರ ಪಾಪಂಗೆ ನಾನು ಪಾಠ ಕಲಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಸೀದಾ ಲಕ್ಸಂದ್ರಕ್ಕೆ ನುಗ್ತಾನೆ. ವಿಷಯ ಗೊತ್ತಾಯ್ತು, ಇಂಥ ಹುಡುಗ ಇಂಥ ಏರಿಯಾ ಅಂದರೆ ಫಸ್ಟ್ ಹೋಗೋದೆ ಅವ್ರ ಅಡ್ಡಕ್ಕೆ. ಎಲ್ಲಿರ್ತಾನೆ ಮನುಷ್ಯ, ಎಲ್ಲಿ ಅಡ್ಡ ಆಗ್ತಾನೆ ಅನ್ನೋ ಲೆಕ್ಕಾಚಾರದಲ್ಲಿ ಸೀದಾ ಅಲ್ಲಿಗೆ ನುಗ್ಬಿಡ್ತಾನೆ. ಯಾರೋ ಸುಹೇಲ್ ಲಕ್ಸಂದ್ರಕ್ಕೆ, ಲಕ್ಸಂದ್ರದಲ್ಲಿ ಲಕ್ಸಂದ್ರ ಪಾಪ ಎಲ್ಲಿರ್ತಾನೆ, ಎಲ್ಲಿ ಟೈಮ್ ಪಾಸ್ ಮಾಡ್ತಾನೆ ಅವ್ರು ಹುಡುಗಿರ್ತಾ ಅನ್ನೋ ಜಾಗಕ್ಕೆ ಸೀದಾ ಹೋಗಿ ಅಲ್ಲೇ ನಿಲ್ಲಿಸಿ ಅಲ್ಲಿ ನಿಂತಿರೋ ಹುಡುಗರಿಗೆ ಕೇಳ್ತಾನೆ, ಎಲ್ಲಿ ಪಾಪ, ಎಲ್ಲಪ್ಪ ನಿಮ್ಮ ಲಕ್ಸಂದ್ರ ಪಾಪ ಎಲ್ಲಿ, ಎಲ್ಲೋ ಅಡ್ಡ ಏನು. ಇದೇ ಸ್ಟೈಲಲ್ಲಿ ಯಾವಾಗ ಸುಹೇಲ್ ಈ ರೀತಿ ಈ ರೇಂಜಲ್ಲಿ ಕೇಳ್ತಾನೋ ಆ ಹುಡುಗರು ನಾರ್ಮಲಾಗಿ, ಹೌದು ಇಲ್ಲಿ ಲಕ್ಸಂದ್ರ ಪಾಪ ಅಂತಾರಲ್ಲ, ಎಲ್ಲಿರೋದು ಎಲ್ಲಿ ಸಿಗ್ತಾರೆ ಅಂತ ಕೇಳಿದರೆ, ಈ ಹುಡುಗರು ಹೇಳ್ಬಿಡೋರು ಏನು, ಆ ಹುಡುಗರು ಗೊತ್ತಿಲ್ಲ ಸುಹೇಲ್ ಅನ್ನೋದು. ಜನರಲ್ಲಾಗಿ ಅಡ್ಡದಲ್ಲಿ ನಿಂತಿರೋರು, ದಿನ ಬೆಳಗಾರ ಪರಿಚಯ ಇರೋರು, ಹಾಯ್ ಬಾಯ್ ಅನ್ನೋ ಹುಡುಗರು, ಪಾಪ ಅವ್ರೇನು ಫೀಲ್ಡ್ ಅಲ್ಲ. ಯಾವಾಗ ಈ ಸುಹೇಲ್ ಏನು ಗರ್ಜಿಸಿ ಕೇಳ್ತಾನೋ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ,
ಓ ಏನೋ ಯಾರೋ ಪಾಪ ಹಂಗೆ ಆಗ್ದೇವ್ರು ಇರ್ಬೋದು ಅಂದ್ಬಿಟ್ಟು ಏನೇ ಮಾಡಲ್ಲ ಅವ್ರು, ಗೊತ್ತಿಲ್ಲ ಸರ್ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಸೀನ್ ಕಟ್ ಮಾಡಿದ್ರೆ ಅಲ್ಲೇ ಒಂದು ಎರಡು ಬಿಲ್ಡಿಂಗು ಮೂರು ಬಿಲ್ಡಿಂಗ್ ಬಾಡಿ ಮೇಲೆ ಕೇರ ಮಾಡ್ಕೊಂಡು ಕೂತಿರ್ತಾನೆ ಪಾಪ ಆರಾಮಾಗಿ, ಗೊತ್ತೇ ಇಲ್ಲ ವಿಷಯ. ಸೊ ಯಾವಾಗ ಸುಹೇಲ್ ಏರಿಯಾಗಿ ಹುಡ್ಕೊಂಡು ಬಂದೋ ಲಕ್ಸಂದ್ರಕ್ಕೆ ಇನ್ನೂ ಕೂತ್ಕೊಳ್ಳೋದು ಸರಿಯಿಲ್ಲ ಅಂತ ಲಕ್ಸಂದ್ರದ ಪಾಪ ಡಿಸೈಡ್ ಮಾಡ್ತಾನೆ. ಮೊದಲೇ ಹೇಳಿ ಕೇಳಿ ಇವರೆಲ್ಲರಿಕಿನ್ನ ಸೀನಿಯರ್ ಹಿಂದೆನೆ ಫೀಲ್ಡಲ್ಲಿ ಇದ್ದಂಥ ವ್ಯಕ್ತಿ ವಿಜಿ ಕಾಲದಲ್ಲೇ. ಸೊ ಲಕ್ಸಂದ್ರ ಪಾಪ ಆಯಿತು ಒಂದು ದಾರಿ ಮಾಡಲೇಬೇಕು ಅಂತ ಅವನು ಡಿಸೈಡ್ ಮಾಡುತ್ತೆ. ಇದು ಮುಂಚೆನೂ ಡಿಸೈಡ್ ಮಾಡಿದ್ದ, ಈಗ ಸ್ವಲ್ಪ ಸೀರಿಯಸ್ ಆಗಿ ಇನ್ನೂ ಡಿಸೈಡ್ ಮಾಡೋದು. ಸೊ ಇದೆಲ್ಲದ್ರ ಜೊತೆಗೆ ಈಗಿನ್ನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ವೀಕ್ಷಕರೇ, ಸುಹೇಲ್ನ ಇಷ್ಟೆಲ್ಲ ಸುಹೇಲ್ನ ಹುಡುಕ್ತಾವ್ರೆ ಮಾಡ್ತಾವ್ರೆ ಹೊಡಿಬೇಕು ಅಂತವ್ರು ಎಲ್ಲ ಅವರಲ್ಲ, ಸುಹೇಲ್ನ ಮುಖ ನೋಡಿರೋರು ಇಲ್ಯಾರು ಇಲ್ಲ. ನೋಬಡಿ ಅಸ್ ಇನ್ ದ ಫೇಸ್ ಆಫ್ ಸುಹೇಲ್ ಅಲಿಯಾಸ್ ಚಿಂಟು. ಓಕೆ, ಸುಹೇಲ್ನ ಹೊಡಿಬೇಕಂದ್ರೆ ಅಷ್ಟು ಸುಲಭನಾ? ಮೊದಲನೇದಾಗಿ ಸುಹೇಲ್ ಇರೋ ಜಾಗ ತಿಳ್ಕೋಬೇಕು. ಇಷ್ಟಾಗಿ ಸುಹೇಲ್ದು ಒಂದು ಜಾಗ ಅಲ್ಲ, ಒಂದು ಏರಿಯಾ ಅಲ್ಲ, ಒಂದು ಅಡ್ಡ ಅಲ್ಲ, ಒಂದು ಗಲ್ಲಿ ಅಲ್ಲ, ಒಂದು ಜಾಗ ಅಲ್ಲ, ನಿಂತಲ್ಲಿ ನಿಲ್ಲದೆ ಮಿಂಚಿನಂತೆ ಸಂಚರಿಸ್ತಾ ಇರ್ತಾನೆ ಸುನಾಮಿ ಸುಹೇಲ್. ಅಂಥ ಸುನಾಮಿ ಸುಹೇಲ್ನ ಹೇಗೆ ಹಿಡಿಯೋದು? ಇನ್ಫಾರ್ಮೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಹೇಲ್ ಹೆಚ್ಚು ಹೊತ್ತು ಎಲ್ಲಿರ್ತಾನೆ? ಯಾವುದೋ ಒಂದು ಮನೆಯಲ್ಲಿರ್ತಾನ, ಯಾವುದೋ ಒಂದು ಅಡ್ಡದಲ್ಲಿರ್ತಾನ, ಮಲಗಕ್ಕೆ ಯಾವುದಾನ ಒಂದು ಅಡಗು ತಾಣ ಮಾಡಿದಾನ, ಅಪ್ಸ್ಕ್ಯಾಂಡಿಂಗ್ ಅದು ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ನಿಗೂಢವಾದ ಸ್ಥಳದಲ್ಲಿರ್ತಾನ, ಹಾಗಿದ್ದರೆ ಆ ಸ್ಥಳ ಯಾವುದು? ಇಷ್ಟೆಲ್ಲ ವಿಚಾರಗಳನ್ನ ಹೆಕ್ಕಿ ಹೆಕ್ಕಿ ತೆಗಿಬೇಕು. ಹುಡುಗಾಟ ಅಲ್ಲ, ಯಾಕಂದ್ರೆ ಸುಹೇಲ್ ಒಂದು ಲಿಮಿಟೇ ಇಲ್ಲ. ಡೈಲಿ ಒಂದು ಜಾಗಕ್ಕೆ ಬರ್ತಾನಪ್ಪ, ಸಾಯಂಕಾಲ ಆದರೆ ಟೀ ಕುಡಿಯೋಕೆ ಬರ್ತಾನಪ್ಪ, ಇಲ್ಲ ಆಸೆನಿಲ್ಲ. ಯಾವಾಗ ಎಲ್ಲಿ ನುಗ್ತಾನೋ, ಯಾವಾಗ ಎಲ್ಲಿ ಯಾರಿಗೆ ಆವಾಜ್ ಹಾಕ್ತಾನೋ, ಯಾವಾಗ ಎಲ್ಲಿ ಯಾರಿಗೆ ಬಡಿತಾನೋ ಗೊತ್ತಿಲ್ಲ. ದಿನ ಬಿಟ್ಟು ದಿನ ವಾರಕ್ಕೂ ಸುದ್ದಿಗಳಂತೂ ಬರ್ತಾನೇ ಇರ್ತಿಲ್ಲ, ಅವ್ರಿಗೆ ಹೊಡ್ತಾ ಇಲ್ಲಿ ಇವ್ರಿಗೆ ಹೊಡೆದ ಅನ್ನೋದು. ಸೊ ಈ ಟೈಮಲ್ಲಿ ಸುಹೇಲ್ ಜೊತೆಗಿರೋರನ್ನೇ ಯಾರನ್ನಾದರೂ ಸೆಟ್ ಮಾಡಬೇಕು. ಕರೆಕ್ಟಾಗಿ ಸುಹೇಲ್ ಬಗ್ಗೆ ಮೆಸೇಜ್ ಕೊಡೋ ವ್ಯಕ್ತಿನ ಹುಡುಕಬೇಕು. ಹಾಗೊಬ್ಬ ವ್ಯಕ್ತಿ ಸಿಕ್ಕಿ ಆ ವ್ಯಕ್ತಿ ಪಕ್ಕ ಮೆಸೇಜ್ ಕೊಟ್ಟರೆ ಮಾತ್ರ ಸುಹೇಲ್ ಇರೋ ಜಾಗ ಗೊತ್ತಾಗುತ್ತೆ, ಜಾಗ ಗೊತ್ತಾದರೆ ಮಾತ್ರ ಹೋಗಿ ಹೊಡೆಯೋಕ್ಕಾಗುತ್ತೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಂಥ ಟೈಮಲ್ಲಿ ಸುಹೇಲ್ ಜೊತೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಪ್ರಶಾಂತ್ ಅಂತ. ಪ್ರಶಾಂತ್ಗೆ ಸುಹೇಲ್ ಬಗ್ಗೆ ಅಸಮಾಧಾನ ಇರುತ್ತೆ, ತಮ್ಮ ಏರಿಯಾ ಅವ್ನ ಬಾನಸ್ವಾಡಿನ ಅದು ಏರಿಯಾ, ಪ್ರಶಾಂತ್ಗೆ ಗೊತ್ತಿರುತ್ತೆ. ಪ್ರಶಾಂತ್ನ ಹಿಡ್ಕೊಂಡು ಫಿಕ್ಸ್ ಮಾಡಿದ್ರೆ ಸುಹೇಲ್ ಕೆಡ್ಡಕ್ಕೆ ಬೀಳ್ತಾನೆ, ಕೆಡ್ಡಕ್ಕೆ ಬಿದ್ದ ಮೇಲೆ ಕೆಡುವುದು, ಕೆಡ್ಡಕ್ಕೆ ಬಿದ್ದ ಮೇಲೆ ಕೆಡವಿ ಕೊಚ್ಚೋದು ಸುಲಭ ಅನ್ನೋದು ಪ್ಲ್ಯಾನ್. ಸೊ ಹೀಗಿರಬೇಕಾದ್ರೆ ಮತ್ತೊಂದು ಘಟನೆ ನಡೆಯುತ್ತೆ ವೀಕ್ಷಕರೇ. ಬೇರೆ ಬೇರೆ ಈ ಸುಹೇಲ್ಗೆ ಟಚ್ ಇರ್ತಕ್ಕಂಥವ್ರು ಯಾರು ಸಿಕ್ಕರೋ ಅವ್ರ ಮೇಲೆ ಹಲ್ಲೆಗಳು ನಡೀತಾನೆ ಇರುತ್ತೆ. ಆ ಥರದ್ದು ಒಂದು ಹಲ್ಲೆ ನಡೆಯುತ್ತೆ. ಎಲ್ಲಿ ಅಂದರೆ ಗಾಂಧಿ ಬಜಾರ್ ಪಾರ್ಕ್ ಹತ್ರ ಸಿದ್ದಾಪುರ ಜಾನಿ ತಕ್ಕಾಳಿ ಅನ್ನೋ ಇಬ್ಬರು ಹುಟ್ಟುಳಿದವ್ರು ಹೋಗ್ತಾ ಇರ್ತಾರೆ. ಆನ್ ದಿ ಸ್ಪಾಟು ಅಥವಾ ಗೊತ್ತಿರುತ್ತೋ ನಾವು ಮೋಸ್ಟ್ ಆನ್ ದಿ ಸ್ಪಾಟ್ ಇರಬೇಕು. ಅಲ್ಲಿ ಸಿದ್ದಾಪುರ ಮಹೇಶ, ಮಂಜು, ಪ್ರದೀಪ್, ಇನ್ನೊಂದು ಇಬ್ಬರು ಮೂವರು ಶಂಕರು ಇವರು ಸೇರಿ ಅಟ್ಯಾಕ್ ಮಾಡ್ತಾರೆ. ಜಾನಿ ಸಿಗಲ್ಲ, ಎಸ್ಕೇಪ್ ಆಗ್ತಾನೆ. ಆದರೆ ತಕ್ಕಾಳಿ ಅವ್ರು ಸಿಕ್ಕ ಅವನಿಗೊಂದು ಎಡೆ ಎಡ್ ಬೀಳುತ್ತೆ. ಅವನು ಹೇಗೆ ಬಿದ್ದಿದ್ದ ವಿಚಾರದಲ್ಲಿ ಇವರೆಲ್ಲ ಡಿಸ್ಪ್ಯೂಟ್ ಬಂದ್ಬಿಡುತ್ತೆ. ಅನ್ಯಾವಾಗ ಅವ್ನಿಗೆ ಯಾಕೆ ಕೊಡಿದ್ವಿ, ಉಳ್ಕೊಂಬಂದಿದ್ದು ಒಬ್ಬರನ್ನ ಹೊಡೆದಿದ್ದು ಒಬ್ಬರನ್ನ ಅಂತ. ಸೊ ಇದು ಒಂದು ಘಟನೆ. ಓಕೆ, ಇಲ್ಲಿ ಪ್ರಶಾಂತ್ ಅನ್ನೋ ಒಬ್ಬ ವ್ಯಕ್ತಿನ ಇನ್ಫಾರ್ಮೇಷನ್ಗೆ ಅಂತ ಇಟ್ಕೋತಾನೆ ಇಡೀ ಶತ್ರು ಪಡೆ. ಸೊ ಪ್ರಶಾಂತು ಒಂದು ರೀತಿ ಸುಹೇಲ್ ಜೊತೆ ಭಯಭೀತಿಯಿಂದ ಇದ್ದಂತಹ ಹುಡುಗ, ಸುಹೇಲ್ ನಂಬ್ತಾ ಇದ್ದಂಥ ಹುಡುಗ ಈ ಸ್ಟಾರ್ಟಿಂಗಲ್ಲಿ, ಮುಂದೆ ಕೇಳ್ತೀನಿ. ಸೊ ಈ ರೀತಿ ಇದ್ದಾಗ ಇನ್ನೂ ಒಂದು ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಯಾರಂದರೆ ಇಂದ್ರ ಅನ್ನೋ ಹುಡುಗ. ಯಾರು ಇಂದ್ರ ಅನ್ನೋ ಹುಡುಗ ಅಂದರೆ, ಹಿಂದೆ ನಿಮ್ಗೆ ಹೇಳಿದ್ದೆ
ಕಾಟೇರಿ ಅನ್ನೋ ವ್ಯಕ್ತಿಗೆ ಸುಹೇಲ್ ಭಯಂಕರ ಕಟ ಕೊಟ್ಟಿರ್ತಾನೆ. ಯಾವುದೋ ಸರ್ವೆ ತೋಪಲ್ಲಿ ಹೊಡೆದು ನೇಕೆಟ್ ಮಾಡಿ ವಿಡಿಯೋ ಹಿಡಿದು ಮೂಟೆನೆಲ್ಲ ಹಾಕಿ ತೊಗೊಂಡೋಗಿ ಬಿಸಾಕಿ ಆ ಕಾಟೇರಿಗೆ ಗೊತ್ತಿರೋ ಜೊತೆಗಿರ್ತಕ್ಕಂಥ ವ್ಯಕ್ತಿ ಯಾರು ಇಂದ್ರ. ಒಮ್ಮೆ ಇಂದ್ರನ ಮೇಲೂ ಅಟೆಂಪ್ಟ್ ಆಗಿತ್ತು, ಮಿಸ್ ಆಯಿತು ಅಂತಲೇ. ಒಟ್ಟು ಇಂದ್ರಂಗೂ ಆ ಭಯ ಇರುತ್ತೆ, ಕಾಟೇರಿಗೆ ಮೇಲೆ ಕೈ ಇಕ್ಕಿದ್ದು, ಸುಹೇಲು ನನ್ನ ಮೇಲೆ ಕೈ ಕಲ್ವ ಅಂತ. ಸೊ ಈ ಇಂದ್ರ ಬಂದು ಲಕ್ಷಾಂದ್ರ ಪಾಪ ಯಾವಾಗ ಆ ಕಡೆ ಕಿಳಿದಿರ್ತಾನೋ ಲಕ್ಷಾಂದ್ರ ಪಾಪನ ಸಿದ್ದಾಪುರ ಸುನಿಲ್ ಅಷ್ಟೇ ಅಲ್ಲ, ಇಲ್ಲಿ ಮೇಯ್ನ್ ಪರ್ಸನ್ ಯಾರು ಇನ್ನೊಂದು ವರ್ಷನ್ ಪ್ರಕಾರ ಡಬ್ಬಲ್ ರೋಡ್ ಲಿಂಗನ್ನು ಭೇಟಿಯಾಗಿರ್ತಾನೆ, ಅವನಿಗೂ ಒಟ್ಟಲ್ಲಿ ಇದು ಬೇಕಾಗಿರುತ್ತೆ. ಸೊ ಇವರೆಲ್ಲ ಅಂದರೆ ಪಾಪ ಸಿದ್ದಾಪುರ ಸುನಿಲ್ ಇದ್ರೇಶ್ವರೆಲ್ಲ ಅಲ್ಲಿ ಜೈಲಲ್ಲಿ ಎಂಟ್ರಿ ಹಾಕಿರ್ತಾರೆ. ಯಾಕೆ ಅಂದರೆ ಆ ವ್ಯಕ್ತಿ ಆಲ್ರೆಡಿ ಡಿಸೈಡ್ ಮಾಡಿ ಕೂತಿರ್ತಾನೆ, ನಾನು ಜೈಲಿಂದ ಹೊರಗೆ ಬರೋಕ್ಕೆ ಮುಂಚೆ ಸುಹೇಲ್ನ ಸಾವು ನಡೆದಿರಬೇಕು, ಜೈಲಲ್ಲಿ ಕುಳಿತಿರ್ಬೇಕಾದ್ರೇ ಸುಹೇಲ್ನ ಸಾವಿನ ಸುದ್ದಿ ಕಿವಿಗೆ ಬೀಳಬೇಕು ಅನ್ನೋ ಉದ್ದೇಶದಿಂದಲೇ ದೃಢವಾಗಿ ಕೂತಿರ್ತಕ್ಕಂಥ ವ್ಯಕ್ತಿ. ಅಂಡ್ ಈ ವಾಸ್ ವಿಲ್ಸನ್ ಗಾರ್ಡನ್ ನಾಗ. ಓಕೆ, ಸೊ ಸಾಕಷ್ಟು ಒಳಸಂಚುಗಳು ನಡೀತಾನೆ ಇರುತ್ತೆ. ಸುಹೇಲ್ ಸಂಹಾರ ಒಂದೇ ಗುರಿ ಅನ್ನೋದು ವಿಚಾರ. ಒಂದು ಸಲ ಅದೊಂದು ಮೆಸೇಜ್ ಬರುತ್ತೆ. ಏನು ಮೆಸೇಜು? ಹಾಂ, ಏನು ಮೆಸೇಜ್ ಬರುತ್ತೆ ಅಂದರೆ ತಮಿಳ್ನಾಡಿನ ಕೃಷ್ಣಗಿರಿಗೆ ಸುಹೇಲ್ ಹೋಗಿ ಬರ್ತಾನೆ, ಕೆಲವೊಮ್ಮೆ ಇರ್ತಾನೆ ಅಥವಾ ಹೋಗಿ ಬರ್ತಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಸೊ ಇಂಥ ಟೈಮ್ ಬಿಡೋದು ಬೇಡ ಅಂತೇಳಿ ಪಕ್ಕನ ಅಂತ ಹೇಳಿ ಇದೇ ಪ್ರಶಾಂತ್ ಮುಖಾಂತರನೇ ಗೊತ್ತಾಗೋದು ಅಲ್ಲಿಗೆ ಬರ್ತಾನೆ ಅನ್ನೋದು. ಏನಕ್ಕೆ ಬರ್ತಾನೆ, ಏನಕ್ಕೆ ಹೋಗ್ತಾನೆ ತಮಿಳ್ನಾಡಿಗೆ, ಏನು ಐಟಮ್ಸ್ ತೊಳಕ್ಕೆ ಹೋಗ್ತಾನಾ, ಹುಡುಗ ಸೆಟ್ ಮಾಡೋಕೆ ಹೋಗ್ತಾನೆ, ಏನಕ್ಕೆ ಹೋಗ್ತಾನೆ? ಅಷ್ಟಾಗಿ ಸುಹೇಲ್ ಏನು ಭಯಂಕರ ಟೀಮ್ ಇಟ್ಕೊಂಡೇನು ಓಡಾಡಲ್ಲ, ಖರಾಬ್ ಫೈಟರ್ ಆತ ಇಟ್ಕೊಂಡು ಓಡಾಡ, ಅವನೇ ಒಂದು ಟೀಮ್ ಇದ್ದಂಗೆ. ಓಕೆ, ತಮಿಳ್ನಾಡಲ್ಲಿ ಶಿಖರ್ ಮೆಟ್ ಅನ್ನೋ ಒಂದು ಊರು, ಏನು ಆ ಊರಲ್ಲಿ ಆ ಊರಿನ ವಿಶೇಷ, ಯಾಕೆ ಸುಹೇಲ್ ಅಲ್ಲಿಗೆ ಹೋಗೋದು ಅಂದರೆ ಅನಧಿಕೃತವಾಗಿ ಅಲ್ಲೊಂದು ಕೆಲವು ಗುಡಿಸಲುಗಳ ಟೈಪು ಮಾಂಸಗಳು ಮಾಂಸ ಸಿಗುತ್ತೆ, ಅಲ್ಲೇ ಮಾಡಿ ಅಲ್ಲೇ ಹಾಕ್ತಾರೆ. ಅಂದರೆ ಈಗ ನಾವು ಸಿಟಿಲಿ ನಾರ್ಮಲಿ ಏನಪ್ಪ ಚಿಕನ್ ಮಟನ್ನು ಫಿಶ್ಶು ಪೋರ್ಕು ಇವೆಲ್ಲ ತಿಂತೀವಲ್ಲ, ಪ್ರಾನ್ಸು ಇವೆಲ್ಲ, ಆದರೆ ಅಲ್ಲಿ ಆ ಥರ ಅಲ್ಲ. ಉಡದ ಮಾಂಸ, ಮೊಲದ ಮಾಂಸ ಈ ರೀತಿ ಕಾಡಿನಲ್ಲಿ ಬೇಟೆಯಾಡಿ ತಂದು ಅಲ್ಲೇ ಮಾಂಸ ಮಾಡಿ ಅಲ್ಲೇ ಗ್ರಾಹಕರಿಗೆ ಅಂದರೆ ಗಿರಾಕಿಗಳಿಗೆ ಕೊಡೋ ಅಂಥ ಪರಿಸ್ಥಿತಿ ಇದು ವಾತಾವರಣ ಅಲ್ಲಿ ಅಂಥ ಒಂದು ವಿಚಾರ ಗೊತ್ತಾಗುತ್ತೆ. ಸೊ ಈಗ ಇಂಥ ಸಮಯ ಇಂಥ ಸ್ಥಳ ಬಿಟ್ಟರೆ ಸಿಗೋದಿಲ್ಲ ಅಂಥೇಳಿ ಟೋಟಲ್ ಎಲ್ಲರೂ ಟೀಮ್ ಅಪ್ ಆಗ್ತಾರೆ. ಇದಕ್ಕೆ ಮುಂಚೆ ವಿಲ್ಸನ್ ಗಾರ್ಡನ್ನಾಗ ಯಾರೊಬ್ಬರು ಬರೇಳಿ ಸೀದಾ ಲಕ್ಷಾಂದ್ರ ಪಾಪನಿಗೆ ಸ್ವಲ್ಪ ಅಮೌಂಟ್ ಕಳಿಸಿ ಫಸ್ಟ್ ಕೆಲಸ ನೀನು ಏನು ಮಾಡ್ತೀಯ ಅಂದರೆ ಒಂದು ಗಾಡಿ ತಗೋ, ಸ್ಕಾರ್ಪಿಯೋನೋ ಯಾವುದೊಂದು ಬೇರೆ ರಾಜ್ಯದ ಒಂದು ಗಾಡಿ ತಗೋ ನೀನು, ಒಂದು ಗಾಡಿ ಅಂತೂ ಬೇಕೇ ಬೇಕು, ಇಲ್ಲ ಏನು ರೌಂಡ್ಸ್ ಮಾಡ್ತೀರಾ ನೀವು ಅಂಥೇಳಿ ಒಂದು ಗಾಡಿ ತೊಗೊಂತಾನೆ. ಲಕ್ಷಾಂದ್ರ ಪಾಪ ಅದ್ರ ತಕ್ಕಂಗೆ ಏನದು ಆಂಧ್ರ ರಿಜಿಸ್ಟ್ರೇಷನ್ ಆಂಧ್ರ ಪ್ರದೇಶದಲ್ಲಿ ಹೋಗಿ ಒಂದು ಗಾಡಿ ತೊಗೊಂತಾನೆ, ಮೋಸ್ಟ್ಲಿ ವೈಟ್ ಸ್ಕಾರ್ಪಿಯೋನೋ ಏನು. ಓಕೆ ನೋಡಿ, ಇಲ್ಲಿ ಟೀಮು ರೆಡಿ ಆಗುತ್ತೆ. ಸಿದ್ದಾಪುರ ಅಭಿ, ಸಿದ್ದಾಪುರ ಮಹೇಶ ಅಂಡ್ ಟೀಮ್, ಯಾರ್ಯಾರು ಸಿದ್ದಾಪುರ ಅಭಿ ಅಂಡ್ ಸಿದ್ದಾಪುರ ಮಹೇಶ್ ಅನ್ನೋದು ಒಂದು ಟೀಮ್ ರೆಡಿ ಆಗುತ್ತೆ. ಅದೇ ರೀತಿ ಲಕ್ಷಾಂದ್ರ ಪಾಪ, ಸಿದ್ದಾಪುರ ಸುನಿಲ್ ಅಂಡ್ ಅದರ್ಸ್, ಟೋಟಲಿ ಇದೊಂದು ಟೀಮ್ ರೆಡಿ ಆಗುತ್ತೆ. ಯಾವ ಟೀಮ್ ಇದು? ಲಕ್ಷಾಂದ್ರ ಪಾಪ ಅಂಡ್ ಸಿದ್ದಾಪುರ ಸುನಿಲ್. ಓಕೆ, ಇನ್ನೂ ಒಂದು ಟೀಮ್, ಕಾಟೇರಿ ಇಂದ್ರ, ಅದು ಹೇಳಿದ್ನಲ್ಲ ಅವನು ಒಂದು ಬೆಂದಿದ್ದ ಅಂತ, ಇಂದ್ರ ಬಂಡೆ ನವೀನ ಈ ಥರ ಇದೂ ಒಂದು ಟೀಮ್ ರೆಡಿ ಆಗುತ್ತೆ. ಸೊ ಟೋಟಲಿ ಒಂದು ಟೀಮು ಸೆಟಪ್ ಆಗುತ್ತೆ. ಶರವಣ
ಶರವಣ, ಲಕ್ಷಾಂದ್ರ ಪಾಪ, ಸಿದ್ದಾಪುರ ಅಭಿ, ಸಿದ್ದಾಪುರ ಸುನೀಲ್, ಮಹೇಶ್, ಕಾಟೇರಿ, ಇಂದ್ರ, ಬಂಡೆ ನವೀನ, ಇನ್ನೂ ಸುಮಾರು ಜನ. ಮೇನ್ ಮೇನ್ ಹೆಸರು ಹೇಳಿದ್ದೀನಿ. ಈ ಥರ ಒಂದು ಟೀಮು ರೆಡಿ ಆಗುತ್ತೆ. ಈ ಥರ ಟೀಮ್ ರೆಡಿಯಾಗಿ ಏಕದಮ್ ಕೃಷ್ಣಗಿರಿಗೆ ಹೋಗಲ್ಲ, ಹೊರಗಡೆ ಎಲ್ಲೆಲ್ಲಿ ಬೆಂಗಳೂರಿನ ಸುತ್ತಮುತ್ತ ಪ್ರಮುಖವಾದ ಸ್ಥಳಗಳಲ್ಲೆಲ್ಲ ರೌಂಡಿಂಗ್ ರೌಂಡ್ಸ್ ಮಾಡ್ತಾಯಿರ್ತಾರೆ. ಕಂಟಿನ್ಯೂ ರೌಂಡ್ಸ್ ಕೂತ್ರೆ ನಿಂತರೆ ಒಂದೇ ಯೋಚನೆ, ಸುಹೇಲ್ನ ಸಂಹಾರ ಯಾವ ಕ್ಷಣ ಆಗುತ್ತೆ, ಯಾವ ಕ್ಷಣ ಆಗಬೇಕು, ಎಲ್ಲಿ ಸಿಗ್ತಾನೆ, ಎಲ್ಲಿ ಹೊಡಿಬೋದು, ಬರೀ ಇದೇ ಚಿಂತೆ ಆಗಿರುತ್ತೆ. ಕೈಗಳಲ್ಲಿ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಸುಹೇಲ್ ಸಂಹಾರಕ್ಕೆ ಸ್ಕೆಚ್ ಆಗ್ತಾ ಇರ್ತಾರೆ. ಓಕೆ, ಸುಮಾರು ಕಡೆ ಇವರು ರೌಂಡಿಂಗ್ಸ್ ಮಾಡಿರ್ತಾರೆ, ಅದು ಸುಹೇಲ್ ಎಲ್ಲೂ ಸಿಗ್ತಾ ಇರಲ್ಲ. ಆದರೆ ಇವ್ರ ಟಾರ್ಗೆಟು ಇಟ್ ವಾಸ್ ಕೃಷ್ಣಗಿರಿ. ಉಡದ ಮಾಂಸ ತಿನ್ನಲು ಬಂದಾಗಲೇ ಹುಟ್ಟಡಗಿಸಿ ಹೊಡೆಯಬೇಕು ಅಂತ ನಿರ್ಧಾರಕ್ಕೆ ಬಂದಿರ್ತಾರೆ. ಯಾರನ್ನ? ಸುಹೇಲ್ ಅಲಿಯಾಸ್ ಚಿಂಟೂನ. ಓಕೆ, ನೆರೆ ರಾಜ್ಯ ತಮಿಳುನಾಡಿನ ಕೃಷ್ಣಗಿರಿಯ ಶಿಖರ್ಮೇಡ್ಗೆ ಸುಹೇಲ್ ಬರ್ತಾನೆ ಅನ್ನೋ ಮೆಸೇಜ್ ಬಂದಿರುತ್ತೆ. ಏನಾಗುತ್ತೆ ತಮಿಳುನಾಡಿನ ಕೃಷ್ಣಗಿರಿಯ ಅಂಚಿನಲ್ಲಿ? ನಡೆಯೋದೇನು? ಸಂಚಿನಲ್ಲಿ ರೂಪಿಸಿದ ಕೊಲೆಯ ಸಂಚು ಇವನ ಕಿವಿಗೆ, ಸುಹೇಲ್ ಕಿವಿಗೆ ಬಿದ್ದಿತ್ತಾ ಬಿದ್ದಿಲ್ವಾ? ಎಂಥ ಒಂದು ಭೀಕರ ಬಡಿದಾಟ ಆಗ್ಬೋದು, ಏನೆಲ್ಲ ಆಗ್ಬೋದು. ತುಂಬ 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 ರೋಚಕವಾದ ಕತೆ ಮುಂದಿನ ಸಂಚಿಕೆಯಲ್ಲಿ.